ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಗಣಪತಿ ಖಂಡದಲ್ಲಿ 40ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಪಾರ್ಥವೀರ್ಯ ಅರ್ಜುನನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಂತಹ ಪರಶುರಾಮರು ಹಲವು ರಾಜರನ್ನು ಎದುರಿಸಿ ಸಂಹರಿಸಿದ ನಂತರ ಸುಚಂದ್ರನೆಂಬ ಸೂರ್ಯವಂಶೀಯನಾದಂತಹ ರಾಜನು ಪರಶುರಾಮರ ವಿರುದ್ಧ ಯುದ್ಧಕ್ಕೆ ಬರುತ್ತಾನೆ. ಸ್ವತಃ ಶ್ರೀಕೃಷ್ಣ ಕವಚವನ್ನು ಧರಿಸಿದ್ದು ಆತನನ್ನು ಸಂಹರಿಸುವುದು ಅಸಾಧ್ಯವಾದ್ದರಿಂದ ಸ್ವಯಂ ಮಹಾವಿಷ್ಣುವೇ ಬಂದು ಆತನು ಧರಿಸಿದ್ದಂತಹ ಶ್ರೀಕೃಷ್ಣ ಕವಚವನ್ನು ಬುದ್ಧ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಬೇಡಿ ಪಡೆದು ತದನಂತರ ಆತನ ಸಂಹಾರಕ್ಕೆ ಕಾರಣವಾಗುತ್ತಾನೆ. ಆತನ ನಂತರ ಅವನ ಮಗನಾದಂತಹ ಪುಷ್ಕರಾಕ್ಷನು, ಪುಷ್ಕರಾಕ್ಷನ ಮಗನಾದಂತಹ ಪದ್ಮಾಕ್ಷನೂ ಕೂಡ ಯುದ್ಧಕ್ಕೆ ಬರುತ್ತಾರೆ. ಪುಷ್ಕರಾಕ್ಷನು ಮಹಾಲಕ್ಷ್ಮಿಯ ಕವಚದಿಂದ ರಕ್ಷಿತನಾಗಿದ್ದರೆ ಪದ್ಮಾಕ್ಷನು ದುರ್ಗೆಯ ಕವಚದಿಂದ ರಕ್ಷಿತನಾಗಿರುತ್ತಾನೆ. ಅವರಿಬ್ಬರನ್ನು ಸಹ ತದನಂತರದಲ್ಲಿ ಸಂಹರಿಸಿದ ನಂತರ ನಾರದ ಮಹರ್ಷಿಗಳು ನಾರಾಯಣ ಮಹರ್ಷಿಗಳಿಂದ ಆ ದುರ್ಗಾ ಕವಚ ಹಾಗೂ ಮಹಾಲಕ್ಷ್ಮಿ ಕವಚದ ವಿಶೇಷ ಮಹಿಮೆಗಳನ್ನು ಕೇಳಿ ಅದರ ವಿಚಾರವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷೆ ಪಟ್ಟಾಗ ಹಿಂದಿನ ಎರಡು ಅಧ್ಯಾಯಗಳಲ್ಲೂ ಕೂಡ ಅದರ ಸವಿಸ್ತಾರ ವರದಿ ವಿವರವಾದಂತಹ ವಿಷಯಗಳನ್ನು ತಿಳಿದುಕೊಂಡೆವು. ಮುಂದುವರೆದು ನಾರಾಯಣ ಮಹರ್ಷಿಗಳು ಕಥೆಯನ್ನು ಮುಂದುವರಿಸುತ್ತಿದ್ದಾರೆ. ವಿಪ್ರರೂಪಿಯಾದ ಜನಾರ್ದನನು ಪುಷ್ಕರಾಕ್ಷ ಮತ್ತು ಪದ್ಮಾಕ್ಷರಿಂದ ಕವಚವನ್ನು ದಾನ ತೆಗೆದುಕೊಂಡು ವೈಕುಂಠಕ್ಕೆ ತೆರಳಲು ಭಾರ್ಗವನು ಪುಷ್ಕರಾಕ್ಷನನ್ನು ಅವನ ಮಗನನ್ನು ಲೀಲಾಜಾಲವಾಗಿ ಸಂಹರಿಸಿದನು. ಪುಷ್ಕರಾಕ್ಷನು ಕವಚಹೀನನಾದರೂ ಬ್ರಹ್ಮಾಸ್ತ್ರದಿಂದ ಪ್ರಯತ್ನಪೂರ್ವಕವಾಗಿ 7 ದಿನ ಯುದ್ಧ ಮಾಡಿ ಕಡೆಗೆ ಮಗನೊಡನೆ ಮಡಿದು ಬಿದ್ದನು. ಪುಷ್ಕರಾಕ್ಷನ ಪತನವಾದ ನಂತರ ಮಹಾಪರಾಕ್ರಮಿಯಾದ ಕಾರ್ತವೀರ್ಯಾರ್ಜುನನು 2 ಲಕ್ಷ ಅಕ್ಷೌಹಿಣಿ ಸೇನೆಯೊಡನೆ ಯುದ್ಧರಂಗಕ್ಕೆ ತಾನೇ ಬಂದನು. ಹಿಂದಿನ ಅಧ್ಯಾಯಗಳನ್ನು ನೋಡುವಾಗ ಕೆಲವು ಅನುಮಾನಗಳು ಮೂಡಬಹುದು. ಸ್ವತಃ ಸುಚಂದ್ರನು ಶ್ರೀಕೃಷ್ಣನ ಕವಚದಿಂದ ರಕ್ಷಿತನಾಗಿದ್ದಾಗ ಪರಶುರಾಮರೇ ಹೋಗಿ ಆತನನ್ನು ಬೇಡಿ ಆ ಕವಚವನ್ನು ಆತನಿಂದ ಪಡೆದು ತದನಂತರ ಆತನನ್ನು ಸಂಹರಿಸುತ್ತಾರೆ. ಅವರ ಮಕ್ಕಳಾದಂತಹ ಮಗನಾದಂತಹ ಪುಷ್ಕರಾಕ್ಷನು, ಪುಷ್ಕರಾಕ್ಷನ ಮಗನಾದಂತಹ ಪದ್ಮಾಕ್ಷನು ಮಹಾಲಕ್ಷ್ಮಿಯ ಹಾಗೂ ದುರ್ಗೆಯ ಕವಚದಿಂದ ರಕ್ಷಿತರಾಗಿದ್ದಾಗ ಅದನ್ನು ಸ್ವತಃ ಮಹಾವಿಷ್ಣುವೇ ಬೇಡಿ ಅವರಿಂದ ಪಡೆದು ಅವರ ಸಂಹಾರಕ್ಕೆ ಕಾರಣರಾಗುತ್ತಾನೆ. ಇಲ್ಲಿ ವಿಶೇಷವಾಗಿ ಕವಚವನ್ನು ಬೇಡಿ ಪಡೆದುದು ಹೇಗಿದ್ದರೂ ಒಂದಲ್ಲ ಒಂದು ದಿನ ಆ ವ್ಯಕ್ತಿ ಸಂಹಾರವಾಗಲೇಬೇಕು. ಯಾರೂ ಸಹ ಕಾಲದ ಗತಿಯಲ್ಲಿ ನಿರಂತರವಾಗಿ ಶಾಶ್ವತವಾಗಿ ಈ ಭೂಮಿಯ ಮೇಲೆ ಇರುವುದು ಸಾಧ್ಯವಿಲ್ಲ. ಆದರೆ ಎಲ್ಲಿಯ ತನಕ ಕವಚವನ್ನು ಧರಿಸಿರುವರೋ ಅಲ್ಲಿಯ ತನಕ ಅವರ ಸಂಹಾರವೂ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನೇ ಬಂದು ಅಥವಾ ಸ್ವತಃ ಪರಶುರಾಮರೇ ಹೋಗಿ ಅದನ್ನು ಬೇಡಿ ಪಡೆದು ಅವರಿಂದ ಅವರ ಆ ಕವಚವನ್ನು ತೆಗೆಸುವವರೆಗೂ ಅವರ ಸಂಹಾರ ಅಸಾಧ್ಯವಾಗಿರುವ ವಿಚಾರ. ವಿಶೇಷವಾಗಿ ಕವಚದ ಮಹಿಮೆಯನ್ನು, ಎಲ್ಲಿಯವರೆಗೆ ಕವಚವು ಇರುವುದು ಅಲ್ಲಿಯ ತನಕ ಭಗವಂತನೂ ಕೂಡ ಏನು ಮಾಡಲು ಸಾಧ್ಯವಿಲ್ಲ, ವಿಷ್ಣು ಸ್ವರೂಪಿಯಾದಂತಹ ಪರಶುರಾಮರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸುವ ಮೂಲಕ ಕವಚದ ಮಹಿಮೆಯನ್ನು ತಿಳಿಸುವ ಸಲುವಾಗಿ ಕಥೆಯನ್ನು ಆ ರೀತಿಯಾಗಿ ಹೆಣೆಯಲಾಗಿದೆ. ಈಗ ಸ್ವತಃ ಕಾರ್ತವೀರ್ಯಾರ್ಜುನನೇ ಯುದ್ಧಕ್ಕೆ ಬಂದಿರುವನು. ಶ್ರೇಷ್ಠ ರತ್ನಗಳನ್ನು ಮೆಟ್ಟಿರುವ ಚಿನ್ನದ ರಥವನ್ನು ಹತ್ತಿ ಸುತ್ತಲೂ ವಿಧ ವಿಧ ಅಸ್ತ್ರಗಳನ್ನಿಟ್ಟುಕೊಂಡು ಯುದ್ಧದಲ್ಲಿ ಮುಂದಾಗಿ ನಿಂತನು. ರತ್ನಾಲಂಕಾರ ಭೂಷಿತರಾದ ಕೋಟ್ಯಾಂತರ ರಾಜರುಗಳಿಂದ ಪರಿವೃತನಾಗಿ ನಿಂತಿರುವ ಆ ಕಾರ್ತವೀರ್ಯನನ್ನು ಪರಶುರಾಮನು ಯುದ್ಧರಂಗದಲ್ಲಿ ಕಂಡನು. ಆ ಕಾರ್ತವೀರ್ಯನು ರತ್ನಾಭರಣಗಳನ್ನು ತೊಟ್ಟು ಸರ್ವಾಂಗಗಳಿಗೂ ಚಂದನವನ್ನು ಲೇಪಿಸಿಕೊಂಡು ಮನೋಹರನಾಗಿ ರತ್ನ ಮಾಲೆಯಿಂದ ಕೂಡಿರುವ ಶ್ವೇತಛತ್ರವನ್ನು ಧರಿಸಿ ನಗುಮುಖದಿಂದ ನಿಂತಿದ್ದನು. ಪಾರ್ಥವೀರ್ಯನು ಎದುರಿನಲ್ಲಿ ಪರಶುರಾಮನನ್ನು ನೋಡಿ ರಥದಿಂದ ಇಳಿದು ನಮಸ್ಕರಿಸಿ ಪುನಃ ರಥವನ್ನೇರಿ ರಾಜಪರಿವಾರದೊಡನೆ ನಿಂತನು. ಪರಶುರಾಮನು ಕಾಲಾನುಗುಣವಾಗಿ ಅವನಿಗೆ ಶುಭಕರವಾದ ಆಶೀರ್ವಾದವನ್ನು ಮಾಡಿದನು ಮತ್ತು ಸಪರಿವಾರನಾಗಿ ಸ್ವರ್ಗಕ್ಕೆ ಹೋಗು ಎಂದು ಇದ್ದದ್ದು ಇದ್ದಂತೆಯೇ ಆಶೀರ್ವದಿಸಿದನು. ಇಲೈನಾರದನೆ, ಅನಂತರ ಉಭಯ ಸೈನ್ಯಗಳಿಗೂ ಯುದ್ಧವು ಆರಂಭವಾಯಿತು. ಪರಶುರಾಮನ ಪರಾಕ್ರಮಿಗಳಾದ ಸಹೋದರರು ಶಿಷ್ಯರು ಕೂಡ ಕಾರ್ತವೀರ್ಯನಿಂದ ಏಟು ತಿಂದು ಅಂಗಾಂಗಗಳಲ್ಲಿ ಗಾಯಗೊಂಡು ಪಲಾಯನ ಮಾಡಿದರು.
ಶಸ್ತ್ರ ಪ್ರಯೋಗದಲ್ಲಿ ಕುಶಲಿಯಾದ ಪರಶುರಾಮನು ಕೂಡ ರಾಜನು ನಿರ್ಮಿಸಿದ ಶರಜಾಲದಿಂದ ತನ್ನ ಸೈನ್ಯವನ್ನಾಗಲಿ ರಾಜ್ಯ ಸೈನ್ಯವ ರಾಜನ ಆ ಸೈನ್ಯವನ್ನಾಗಲಿ ಕಾಣದಂತಾದನು. ಆಗ ಪರಶುರಾಮನು ಅಗ್ನೇಯಾಸ್ತ್ರವನ್ನು ಪ್ರಯೋಗಿಸಲು ರಣರಂಗವೆಲ್ಲವೂ ಅಗ್ನಿಮಯವಾಯಿತು. ಕೂಡಲೇ ಕಾರ್ತವೀರ್ಯನು ವಾರುಣಾಸ್ತ್ರವನ್ನು ಪ್ರಯೋಗಿಸಿ ಅದನ್ನು ಶಾಂತಗೊಳಿಸಿದನು. ಪರ್ವತ ಹಾವು ಮುಂತಾದವುಗಳಿಂದ ಕೂಡಿದ ಗಾಂಧರ್ವಾಸ್ತ್ರವನ್ನು ಭಾರ್ಗವನ್ನು ಬಿಡಲು ಮಹಾರಾಜನು ವಾಯವ್ಯಾಸ್ತ್ರದಿಂದ ಅದನ್ನು ಲೀಲಾಜಾಲವಾಗಿ ಪ್ರಶಮನಗೊಳಿಸಿದನು. ತಡೆಯಲಸಾಧ್ಯವೂ ಭಯಂಕರವೂ ಆದ ಸರ್ಪಾಸ್ತ್ರವನ್ನು ಪರಶುರಾಮನು ಬಿಡಲು ಅದನ್ನು ಮಹಾರಾಜನು ಗಾರುಡಾಸ್ತ್ರದಿಂದ ದೂರ ಮಾಡಿದನು. ವೀರನಾದ ಭಾರ್ಗವನ್ನು ಪ್ರಯೋಗಿಸಿದ ಮಹೇಶ್ವರಾಸ್ತ್ರವನ್ನು ಕಾರ್ತವೀರ್ಯನು ವೈಷ್ಣವಾಸ್ತ್ರದಿಂದ ಅತಿ ಸುಲಭವಾಗಿ ಶಾಂತಗೊಳಿಸಿದನು. ಎಲೈ ನಾರದನೆ, ಆಗ ಕಾರ್ತವೀರ್ಯನ ನಾಶಕ್ಕಾಗಿ ಪರಶುರಾಮನು ಪ್ರಯೋಗಿಸಿದ ಪ್ರಾಣನಾಶಕವಾದಂತಹ ಬ್ರಹ್ಮಾಸ್ತ್ರವನ್ನು ರಾಜನು ಬ್ರಹ್ಮಾಸ್ತ್ರದಿಂದಲೇ ಪ್ರಶಮನಗೊಳಿಸಿದನು. ಅನಂತರ ಕಾರ್ತವೀರ್ಯನು ಪರಶುರಾಮನ ನಾಶಕ್ಕಾಗಿ ದತ್ತಾತ್ರೇಯನು ಕೊಟ್ಟ ಅಮೋಘವಾದ ಶೂಲಾಯುಧವನ್ನು ಮಂತ್ರಪೂರ್ವಕವಾಗಿ ಕೈಗೆ ತೆಗೆದುಕೊಂಡನು. ಏಕಕಾಲದಲ್ಲಿ ಉದಯಿಸಿದ ಶತ ಸೂರ್ಯರ ತೇಜಸ್ಸಿನಂತೆ ಪ್ರಚಂಡವೂ ಪ್ರಳಯಜ್ವಾಲೆಯಂತೆ ತಾಪಕರವೂ ದೇವತೆಗಳಿಗೆ ತಡೆಯಲಸಾಧ್ಯವೂ ಆದ ಆ ಶೂಲಾಯುಧವನ್ನು ಪರಶುರಾಮನು ನೋಡಿದನು. ವಿಲಯನಾರದನೆ, ಆ ಶೂಲಾಯುಧವು ಪರಶುರಾಮನ ಮೇಲೆ ಬೀಳಲು ಅವನು ಶ್ರೀಹರಿಯನ್ನು ಸ್ಮರಿಸುತ್ತಾ ಮೂರ್ಛಗೊಂಡು ಬಿದ್ದನು. ಈ ರೀತಿಯಾಗಿ ಪರಶುರಾಮನು ಮೂರ್ಛಗೊಂಡುದನ್ನು ನೋಡಿ ಭಯಚಕಿತರಾದ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳೆಲ್ಲರೂ ಆ ರಣರಂಗಕ್ಕೆ ಬಂದರು. ಮಹಾಜ್ಞಾನಿಯಾದ ಶಂಕರನು ಆಗ ನಾರಾಯಣನ ಅನುಜ್ಞೆ ಪಡೆದು ತನ್ನ ದಿವ್ಯ ಜ್ಞಾನದ ಮಹಿಮೆಯಿಂದ ಪರಶುರಾಮನನ್ನು ಪುನರುಜ್ಜೀವಗೊಳಿಸಿದನು. ಚೇತನ ಹೊಂದಿದ ಭಾರ್ಗವನು ಮುಂದೆ ದೇವತೆಗಳನ್ನೆಲ್ಲ ನೋಡಿ ಲಜ್ಜೆಯಿಂದ ತಲೆಬಾಗಿ ಪರಮ ಭಕ್ತಿಯಿಂದ ನಮಸ್ಕರಿಸಿದನು. ಇತ್ತ ಕಾರ್ತವೀರ್ಯನು ಕೂಡ ದೇವತೆಗಳನ್ನು ನೋಡಿ ಭಕ್ತಿಯಿಂದ ತಲೆಬಾಗಿ ಸಾಷ್ಟಾಂಗವೆರಗಿ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಸ್ತುತಿಸಿದನು. ಆಗ ದಯಾಮಯನು ಭಕ್ತವತ್ಸಲನು ಷಡ್ಗುಣೈಶ್ವರ್ಯ ಸಂಪನ್ನನು ಆದ ದತ್ತಾತ್ರೇಯನು ಶಿಷ್ಯನ ರಕ್ಷಣೆಗಾಗಿ ರಣರಂಗಕ್ಕೆ ಬಂದನು. ಅವಮಾನದಿಂದ ಕೋಪಗೊಂಡ ಭಾರ್ಗವನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಬೇಕೆಂದು ಕೈಯಲ್ಲಿ ಹಿಡಿದು ದತ್ತಾತ್ರೇಯನ ದೃಷ್ಟಿ ಬಿದ್ದ ಮಾತ್ರದಿಂದ ಸ್ತಂಭೀಭೂತನಾದನು. ಇಂತು ಕಂಬದಂತೆ ಅಚಲನಾದ ಭಾರ್ಗವನು ರಣರಂಗದಲ್ಲಿ ಪಾರ್ಶ್ವದರೊಡಗೂಡಿದ ಶ್ರೀಕೃಷ್ಣನಿಂದ ಕಾರ್ತವೀರ್ಯನು ರಕ್ಷಿತನಾಗಿರುವುದನ್ನು ನೋಡಿದನು. ಸುದರ್ಶನ ಚಕ್ರವು ಪ್ರಜ್ವಲಿಸುತ್ತಾ ಆ ರಾಜನ ಸುತ್ತಲೂ ತಿರುಗುತ್ತಿದ್ದಿತು. ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ಮಿತವದನರಾಗಿ ಆ ಚಕ್ರವನ್ನು ಸ್ತುತಿಸುತ್ತಿದ್ದರು. ಗೋಪವೇಷವನ್ನು ಧರಿಸಿರುವ ನವಮೇಘಶ್ಯಾಮನಾದ ನೂರಾರು ಗೋಪಾಲಕರು ಕೈಯಲ್ಲಿ ಕೊಳಲನ್ನು ಧರಿಸಿ ಮನೋಹರವಾಗಿ ಹಾಡುತ್ತಿದ್ದರು. ಈ ಮಧ್ಯದಲ್ಲಿ ಅಶರೀರವಾಣಿಯೊಂದು ಪರಶುರಾಮನನ್ನು ಕುರಿತು ಇಂತೆಂದಿತು. ಕಾರ್ತವೀರ್ಯನಿಗೆ ಕೃಷ್ಣ ಪರಮಾತ್ಮನ ಕವಚವನ್ನು ದತ್ತಾತ್ರೇಯನು ಅನುಗ್ರಹಿಸಿದ್ದಾನೆ. ರತ್ನದ ಮಣಿಗಳನ್ನು ಪೋಣಿಸಿರುವ ಆ ಕವಚವು ರಾಜನ ಬಲಭುಜದಲ್ಲಿದೆ. ಯೋಗಿಗಳ ಗುರುವೆನಿಸಿದ ಶಂಕರನು ಭಿಕ್ಷೆ ಬೇಡಿ ಆ ಕವಚವನ್ನು ತೆಗೆದುಕೊಳ್ಳಲಿ. ಆಗ ಭಾರ್ಗವನು ರಾಜನನ್ನು ಸಂಹರಿಸಲು ಶಕ್ತನಾಗುವನು. ಎಲೈನಾರದನೆ, ಈ ರೀತಿಯಾದ ಅಶರೀರವಾಣಿಯನ್ನು ಕೇಳಿ ಶಂಕರನು ಬ್ರಾಹ್ಮಣ ವೇಷವನ್ನು ಧರಿಸಿದನು ಮತ್ತು ರಾಜನ ಸಮೀಪಕ್ಕೆ ಹೋಗಿ ಭಿಕ್ಷೆ ಬೇಡಿ ಆ ಕೃಷ್ಣನ ಕವಚವನ್ನು ತಂದು ಶಿವನು ಪರಶುರಾಮನಿಗೆ ಕೊಟ್ಟನು. ಅಷ್ಟು ಹೊತ್ತಿಗೆ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಲು ಪರಶುರಾಮನು ಯುದ್ಧಾಂಕಣದಲ್ಲಿ ರಾಜನನ್ನು ಕುರಿತು ಹೀಗೆ ಹೇಳುತ್ತಾನೆ. ಎಲೈ ನೃಪೋತ್ತಮನೇ, ಮೇಲಕ್ಕೆ ಏಳು, ಮತ್ತೊಮ್ಮೆ ಪ್ರಯತ್ನಪೂರ್ವಕವಾಗಿ ಯುದ್ಧ ಮಾಡು. ಮನುಜರಿಗೆ ಕಾಲಾನುಗುಣವಾಗಿ ಜಯ ಪರಾಜಯಗಳು ಸಂಭವಿಸುವವು. ನೀನು ವೇದಾಧ್ಯಯನವನ್ನು ಮಾಡಿ ವಿಧಿಪೂರ್ವಕವಾಗಿ ದಾನ ಧರ್ಮ ಮಾಡಿರುವೆ. ಚತುಸ್ಸಮುದ್ರ ಮುದ್ರಿತವಾದ ಭೂಮಂಡಲವನ್ನು ಚೆನ್ನಾಗಿ ಆಳಿ ಕೀರ್ತಿ ಗಳಿಸಿರುವೆ. ಯುದ್ಧದಲ್ಲಿ ನಿನ್ನ ಪೌರುಷವನ್ನು ತೋರಿ ನನ್ನನ್ನೂ ಮೂರ್ಛಗೊಳಿಸಿದೆ. ಭೂಮಂಡಲದ ಸಕಲ ರಾಜರನ್ನು ಲಂಕಾಧಿಪತಿಯಾದ ರಾವಣನನ್ನು ಲೀಲಾ ಮಾತ್ರದಿಂದಲೇ ನೀನು ಹಿಂದೆ ಸೋಲಿಸಿರುವೆ. ದತ್ತಾತ್ರೇಯನು ಕೊಟ್ಟ ಶೂಲಾಯುಧದಿಂದ ನನ್ನನ್ನು ಸೋಲಿಸಿದೆ. ನಾನಾದರೂ ಈಶ್ವರನ ದಯದಿಂದ ಪುನರ್ಜೀವಿತನಾದೆ. ಇಂತು ಆಡಿದ ರಾಮನ ಮಾತನ್ನು ಕೇಳಿ
ಪರಮಧರ್ಮಿಷ್ಠನಾದ ಕಾರ್ತವೀರ್ಯನು ಅವನಿಗೆ ಭಕ್ತಿಪೂರ್ವಕವಾಗಿ ತಲೆಬಾಗಿ ನಮಿಸಿ ಸತ್ಯ ಸತ್ಯ ಅರ್ಥವನ್ನು ನುಡಿದನು. ಕಾರ್ತವೀರ್ಯ ಅರ್ಜುನನು ಹೇಳುತ್ತಾನೆ, ಎಲೈ ಮುನಿವರ್ಯನೇ, ನಾನು ಮಾಡಿದ ಅಧ್ಯಯನ ದಾನಗಳಲ್ಲಾಗಲಿ ಪೃಥ್ವೀ ಪರಿಪಾಲನೆಯಲ್ಲಾಗಲಿ ವಿಶೇಷವೇನು? ಭೂಮಂಡಲದಲ್ಲಿ ನನ್ನಂತಹ ರಾಜರುಗಳು ಎಷ್ಟೋ ಮಂದಿ ಗತಿಸಿ ಹೋದರು. ಎಲೈ ಪ್ರಭುವೆ, ನನ್ನ ಬುದ್ಧಿ ತೇಜಸ್ಸು ಪರಾಕ್ರಮಗಳು ವಿವಿಧ ರಣಕುಶಲತೆಯು ಸಂಪದ ಅಭಿವೃದ್ಧಿಯು ದಿವ್ಯ ಜ್ಞಾನವು ದಾನಶಕ್ತಿಯು ವ್ಯವಹಾರ ನೈಪುಣ್ಯವು ಸದಾಚಾರ ಸದ್ವಿನಯಗಳು ವಿದ್ಯಾ ಪ್ರತಿಷ್ಠೆಗಳು ಪರಮ ತಪಸ್ಸು ಎಲ್ಲವೂ ಮನೋರಮೆಯ ಸಂಘದಿಂದ ವ್ಯರ್ಥವಾಗಿ ಹೋಯಿತು. ಮಹಾಲಕ್ಷ್ಮಿಯ ಅಂಶ ಸಂಭವಳು ಪರಮ ಪತಿವ್ರತೆಯೂ ಆದಂತಹ ಆ ಮನೋರಮೆಯಾದರೂ ನನಗೆ ಪ್ರಾಣ ಸಮಾನಳಾಗಿದ್ದುದಲ್ಲದೆ ಯಜ್ಞಕಾಲದಲ್ಲಿ ಪತ್ನಿಯು ಸ್ನೇಹ ತೋರುವಾಗ ತಾಯಿಯೂ ಕ್ರೀಡಾಕಾಲದಲ್ಲಿ ಗೆಳತಿಯೂ ಆಗಿದ್ದಳು. ಬಾಲ್ಯದಿಂದಲೂ ಶಯನ ಭೋಜನಗಳಲ್ಲಿಯೂ ಯುದ್ಧದಲ್ಲಿಯೂ ಗೆಳತಿಯಾಗಿದ್ದ ಆ ಮನೋರಮೆಯ ವಿರಹದಿಂದ ನಾನು ವಿಷವಿಲ್ಲದ ಹಾವಿನಂತೆ ಜೀವಚ್ಛವ ಅಂದರೆ ಬದುಕಿದ್ದರೂ ಸತ್ತಂತೆ ಆಗಿದ್ದೇನೆ. ನೀನು ನನ್ನ ಯುದ್ಧ ಕೌಶಲ್ಯವನ್ನು ನೋಡಲಿಲ್ಲವಲ್ಲ ಎಂಬುದೊಂದು ಕೊರತೆ ಮೊದಲು ಇತ್ತು. ಈಗ ಬ್ರಾಹ್ಮಣನೊಬ್ಬನಿಂದ ಹತವಾಗುವಂತಹ ಪರಿಸ್ಥಿತಿ ಬಂದಿತಲ್ಲ ಎಂಬ ಮತ್ತೊಂದು ಕೊರತೆಯಾಯಿತು. ಕಾಲ ಒದಗಿದರೆ ಸಿಂಹವು ನರಿಯನ್ನು ನರಿಯು ಸಿಂಹವನ್ನು ಕೊಲ್ಲುವುದು, ಅಂತೆಯೇ ಜಿಂಕೆಯು ಹುಲಿಯನ್ನು ಆನೆಯನ್ನು ಒಂದಾನೊಂದು ಕಾಲದಲ್ಲಿ ಕೊಲ್ಲಬಹುದು, ನೊಣಗಳು ಕೋಣನನ್ನು ಹಾವು ಗರುಡನನ್ನು ಕೊಲ್ಲುವಂತಹ ಕಾಲವೂ ಬರುವುದು, ಸೇವಕರು ರಾಜನನ್ನು ಹೊಗಳುವಂತೆ ರಾಜನೂ ಕೂಡ ಸೇವಕನನ್ನು ಹೊಗಳುವಂತಹ ಕಾಲವು ಬರುವುದು, ಮನುಷ್ಯನೂ ಇಂದ್ರನನ್ನು ಕೊಲ್ಲುವ ಕಾಲ ಒದಗುವುದು, ಬ್ರಹ್ಮನೂ ಕೂಡ ಕಾಲಾನುಗುಣವಾಗಿ ಲಯವಾಗುವನು, ಪ್ರಕೃತಿಯೂ ಕೂಡ ಕಾಲವಶಳಾಗಿ ಶ್ರೀಕೃಷ್ಣನ ವಿಗ್ರಹದಲ್ಲಿ ಐಕ್ಯವಾಗುವಳು, ತ್ರಿಲೋಕದಲ್ಲಿರುವ ದೇವತೆಗಳು ಚರಾಚರ ಪ್ರಾಣಿಗಳು ಕಾಲಾನುಗುಣವಾಗಿ ಲಯ ಹೊಂದುವವು, ಕಾಲವನ್ನು ಮೀರಲು ಯಾರಿಗೂ ಅಳವಲ್ಲ. ಈ ಕೊನೆಯ ವಾಕ್ಯವನ್ನು ಬಹಳ ಗಮನವಿಟ್ಟು ಕೇಳಬೇಕು. ಪ್ರತಿಯೊಬ್ಬರಿಗೂ ಸಹ ನಾಶವು ಸಂಭವಿಸುತ್ತದೆ, ಸ್ವತಃ ಪ್ರಕೃತಿಯು ಶಿವನು ಎಲ್ಲರೂ ಕೂಡ ಪರಬ್ರಹ್ಮನಲ್ಲಿ ಐಕ್ಯವಾಗಿ ಹೋಗುತ್ತಾರೆ. ಈ ಅರ್ಥ ಬರುವಂತೆ ಕಾಲವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ತಾನು ಎಷ್ಟೇ ವೇದಾಧ್ಯಯನವನ್ನು ಮಾಡಿದ್ದರೂ ಎಷ್ಟೇ ಸದ್ವಿನಯವನ್ನು ಹೊಂದಿದ್ದರೂ ಕೂಡ ತನಗೂ ಒಂದು ನಾಶದ ಕಾಲವೆಂಬುದು ಇದ್ದೇ ಇರುತ್ತದೆ. ಸೃಷ್ಟಿಕರ್ತನನ್ನು ಸೃಜಿಸುವವನು, ಜಗತ್ಪಾಲಕನನ್ನು ಪಾಲಿಸುವವನು, ಸಂಹಾರಕನನ್ನು ಸಂಹರಿಸುವವನು, ಪರಾತ್ಪರನೂ ಆದ ಶ್ರೀ ಕೃಷ್ಣ ಪರಮಾತ್ಮನೊಬ್ಬನೇ ಕಾಲ ಕಾಲ ನೆನೆಸುವನು. ಅಂದರೆ ಕೃಷ್ಣ ಪರಮಾತ್ಮನು ಮಾತ್ರವೇ, ಪರಬ್ರಹ್ಮ ಸ್ವರೂಪಿಯಾದಂತಹ ಕೃಷ್ಣ ಪರಮಾತ್ಮನು ಮಾತ್ರವೇ ಈ ಕಾಲಕ್ಕೆ ಅತೀತನಾಗಿರುವನು. ಬಾಕಿ ಎಲ್ಲವೂ ಕೂಡ ಕಾಲಾಂತದಲ್ಲಿ ಆತನಲ್ಲಿಯೇ ಪರಬ್ರಹ್ಮನಲ್ಲಿಯೇ ಐಕ್ಯವಾಗಿ ಪುನಃ ಪರಬ್ರಹ್ಮನಿಂದಲೇ ಅದೆಲ್ಲವೂ ಸೃಷ್ಟಿಯಾಗುವವು. ಯಾರ ರೋಮಕೂಪಗಳಲ್ಲಿ ನಿಖಿಲ ವಿಶ್ವವು ಅಡಗಿರುವುದು ಆ ಮಹಾವಿರಾಟ್ ಪುರುಷನು ಕೂಡ ಕೃಷ್ಣ ಪರಮಾತ್ಮನ 16ನೆಯ ಒಂದು ಭಾಗ ತೇಜಸ್ಸಿನಿಂದ ವ್ಯಕ್ತನಾಗಿರುವನು. ಅವನಿಂದಲೇ ಎಲ್ಲಕ್ಕೂ ಪರಮ ಕಾರಣನಾದ ಕ್ಷುದ್ರ ವಿರಾಟನು ಅಂದರೆ ವಿಷ್ಣುವು ಅವತರಿಸಿರುವನು. ಅವನ ನಾಭಿಕಮಲದಿಂದಲೇ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು ವ್ಯಕ್ತವಾದನು. ಅವನು ಲಕ್ಷ ವರ್ಷ ಪ್ರಯತ್ನಪೂರ್ವಕವಾಗಿ ಭ್ರಮಣ ಮಾಡಿದರೂ ನಾಭಿಯ ಕಮಲನಾಳದ ಕೊನೆಯನ್ನು ಕಾಣಲಾಗದೆ ತನ್ನ ಜನ್ಮಸ್ಥಾನದಲ್ಲಿಯೇ ಕುಳಿತನು. ಆಗ ಬ್ರಹ್ಮನು ಲಕ್ಷ ವರ್ಷಗಳ ಕಾಲ ವಾಯು ಸೇವನೆ ಮಾಡಿಕೊಂಡು ತಪಸ್ಸು ಮಾಡಿ ಅನಂತರ ಗೋಲೋಕವನ್ನು ಪಾರ್ಶ್ವದರೊಡಗೊಂಡ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡನು. ಭುಜದ್ವಯಗಳಿಂದ ಶೋಭಿತನಾದ ಆ ಪರಮಾತ್ಮನು ಮುರಳೀಧರನಾಗಿ ಗೋಪ ಗೋಪಿಯರ ಪರಿವಾರದಿಂದ ಸೇವೆಗೊಂಡು ರತ್ನಸಿಂಹಾಸನ ಕೆಣೆಯಾದ ರಾಧೆಯ ವಕ್ಷಸ್ಥಲದಲ್ಲಿ ಮಂಡಿಸಿದ್ದನು. ಬ್ರಹ್ಮನು ಪರಮಾತ್ಮನಿಗೆ ಪುನಃ ಪುನಃ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಅವನ ಇಚ್ಛೆಯಂತೆಯೇ ಜಗತ್ಸೃಷ್ಟಿ ಮಾಡಲು ಮನಸ್ಸು ಮಾಡಿದನು. ಸೃಷ್ಟಿ ಸಂಹಾರಕನಾದಂತಹ ಶಿವನು ಬ್ರಹ್ಮನ ಲಲಾಟದಿಂದ ಅವತರಿಸಿದವನು. ಜಗತ್ ಪರಿಪಾಲಕನು ಕ್ಷುದ್ರ ವಿರಾಟನು ಆದ ವಿಷ್ಣುವು ಶ್ವೇತದ್ವೀಪದಲ್ಲಿ ನೆಲೆಸಿರುವನು.
ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಶ್ರೀಕೃಷ್ಣನ ಕಲೆಯಿಂದ ಆವಿರ್ಭವಿಸಿ ನಿಖಿಲ ವಿಶ್ವದಲ್ಲಿಯೂ ನೆಲೆಸಿರುವರು. ಬ್ರಹ್ಮಾದಿ ದೇವತೆಗಳೆಲ್ಲರೂ ಪ್ರಕೃತಿ ಸಂಭವರು. ಮಹಾವಿರಾಟ್ ಪುರುಷನು, ಪ್ರಾಕೃತನು, ಪ್ರಕೃತಿಯು ಎಲ್ಲಕ್ಕೂ ಕಾರಣ. ಶ್ರೀಕೃಷ್ಣನೊಬ್ಬನೇ ಪ್ರಕೃತಿಯನ್ನು ಮೀರಿದವನು. ಮಾಯೆಗೆ ಒಡೆಯನಾದ ಆ ಸರ್ವೇಶ್ವರನು ಶಕ್ತಿ ರೂಪಿಣಿಯಾದ ಆ ಪ್ರಕೃತಿಯನ್ನುಳಿದು ಏಕಾಕಿಯಾಗಿ ಸೃಷ್ಟಿ ಮಾಡಲಾರನು. ಮಾಯೆಯಿಲ್ಲದೆ ಸೃಷ್ಟಿಯೂ ಇಲ್ಲ. ನಿತ್ಯಳು ಮಹೇಶ್ವರಿಯೂ ಆದ ಆ ಪ್ರಕೃತಿಯು ಸೃಷ್ಟಿ ಸಂಹಾರ ಕಾರಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಡಗಿಕೊಂಡಿದ್ದು ಅವನು ಸೃಷ್ಟ್ಯನ್ಮುಖನಾದಾಗ ವ್ಯಕ್ತಳಾಗುವಳು. ಕುಂಬಾರನು ಮಣ್ಣಿಲ್ಲದೆ ಎಂತು ಘಟವನ್ನು ಮಾಡಲಾರನು? ಕಸಾಲೆಯು ಚಿನ್ನವಿಲ್ಲದೆ ಕರ್ಣಕುಂಡಲವನ್ನು ಹೇಗೆ ಮಾಡಲಾರನು? ಅಂತೆಯೇ ಪರಮಾತ್ಮನು ಪ್ರಕೃತಿಯಿಲ್ಲದೆ ಸೃಷ್ಟಿ ಮಾಡಲಾರನು. ಆತ್ಮಶಕ್ತಿ ಸ್ವರೂಪಳಾದ ಪ್ರಕೃತಿಯು ಸೃಷ್ಟಿಕಾಲದಲ್ಲಿ ಈಶ್ವರೇಚ್ಛೆಯಂತೆ ರಾಧೆ, ಲಕ್ಷ್ಮಿ, ಸಾವಿತ್ರಿ, ದುರ್ಗಾ, ಸರಸ್ವತಿ ಎಂದು ಐದು ಬಗೆಯಾದಳು. ಶ್ರೀ ಕೃಷ್ಣ ಪರಮಾತ್ಮನ ಪ್ರಾಣಾಧಿಷ್ಠಾತ್ರ ದೇವಿಯು ಪ್ರಾಣಕ್ಕಿಂತ ಅಧಿಕ ಪ್ರಿಯಳು ಆದವಳೆ ರಾಧೆ ಎಂದು ಹೆಸರಾದಳು. ಸಂಪತ್ತಿನ ಅಭಿಮಾನಿ ದೇವತೆಯು ಸರ್ವ ಮಂಗಳಕಾರಿಣಿಯು ಪರಮಾನಂದ ಸ್ವರೂಪಳು ಆದವಳೆ ಮಹಾಲಕ್ಷ್ಮಿ ಎಂದು ಖ್ಯಾತಳಾದಳು. ಪರಮೇಶ್ವರನ ವಿದ್ಯಾಧಿಷ್ಠಾತ್ರ ದೇವಿಯು ವೇದಶಾಸ್ತ್ರಗಳ ಮಾತೆಯು ಆದವಳೆ ಸಾವಿತ್ರಿ ಎಂದು ಪ್ರಸಿದ್ಧಳಾದಳು. ಬುದ್ಧಿಗೆ ಅಧಿಷ್ಠಾತ್ರ ದೇವಿಯು ಸರ್ವಶಕ್ತಿ ಸ್ವರೂಪಿಣಿಯು ಸರ್ವ ಜ್ಞಾನಾತ್ಮಳು ಪಾಪನಾಶಕಳು ಆದ ದೇವಿಯನ್ನೇ ದುರ್ಗಿ ಎಂದು ಕರೆದರು. ಮಾತಿಗೆ ಅಭಿಮಾನಿ ದೇವತೆಯು ಸಕಲ ಶಾಸ್ತ್ರದ ಜ್ಞಾನದಾಯಕಳು ಶ್ರೀಕೃಷ್ಣನ ಕಂಠದಿಂದ ಉತ್ಪನ್ನಳು ಆದ ದೇವಿಯೇ ಸರಸ್ವತಿ ಎಂದು ವಿಖ್ಯಾತಳಾದಳು. ಈ ರೀತಿಯಾಗಿ ಸರ್ವೇಶ್ವರಿಯಾದ ಮೂಲ ಪ್ರಕೃತಿಯು ಸೃಷ್ಟಿಯ ಆದಿಯಲ್ಲಿ ಪಂಚವಿಧಳಾದರೂ ಸೃಷ್ಟಿಕ್ರಮದಲ್ಲಿ ತನ್ನ ಕಲೆಯಿಂದ ಅನೇಕ ರೂಪಳಾದಳು. ಸ್ತ್ರೀಯರೆಲ್ಲರೂ ಪ್ರಕೃತಿಯ ಅಂಶದಿಂದಲೂ, ಪುರುಷರೆಲ್ಲರೂ ಪರಮಾತ್ಮನ ಅಂಶದಿಂದಲೂ ಜನಿಸಿರುವರು. ಸೃಷ್ಟಿಕಾಲದಲ್ಲಿ ಮಾಯಾರೂಪಿಣಿಯಾದ ಪ್ರಕೃತಿಯು ಇಲ್ಲದಿದ್ದರೆ ಸಂಸಾರವೇ ಇಲ್ಲದಂತಾಗುತ್ತಿತ್ತು. ಎಲೈ ವಿಪ್ರನೇ, ಪ್ರತಿ ವಿಶ್ವದಲ್ಲಿಯೂ ಬೇರೆ ಬೇರೆ ಬ್ರಹ್ಮನು ಸೃಷ್ಟಿಯನ್ನು, ವಿಷ್ಣುವು ರಕ್ಷಣೆಯನ್ನು, ಮಂಗಳಕರನಾದ ಶಿವನು ಸಂಹಾರ ಕಾರ್ಯವನ್ನು ಮಾಡುವರು. ಎಲೈ ಪರಶುರಾಮನೇ, ದತ್ತಾತ್ರೇಯನು ನನಗೆ ಈ ದಿವ್ಯ ಜ್ಞಾನವನ್ನು ಪುಷ್ಕರ ಕ್ಷೇತ್ರದಲ್ಲಿ ದೀಕ್ಷಾಕಾಲದಲ್ಲಿ ಮುನಿವರಿಯರ ಎದುರಿನಲ್ಲಿ ಉಪದೇಶ ಮಾಡಿದನು. ಕಾರ್ತವೀರ್ಯನು ಹೀಗೆಂದು ಹೇಳಿ ಪರಶುರಾಮನಿಗೆ ವಂದಿಸಿ ಸ್ಮಿತಮುಖನಾಗಿ ಧನುರ್ಬಾಣಗಳನ್ನು ತೆಗೆದುಕೊಂಡು ಜಾಗ್ರತೆಯಾಗಿ ರಥವನ್ನೇರಿದನು. ಅನಂತರ ಪರಶುರಾಮನು ಶ್ರೀಹರಿಯನ್ನು ಸ್ಮರಿಸುತ್ತಾ ಬ್ರಹ್ಮಾಸ್ತ್ರದಿಂದ ಆ ಕಾರ್ತವೀರ್ಯನ ಸೈನ್ಯವನ್ನು, ಪಾಶುಪತಾಸ್ತ್ರದಿಂದ ಕಾರ್ತವೀರ್ಯನನ್ನು ಲೀಲಾಜಾಲವಾಗಿ ಸಂಹರಿಸಿದನು. ಅಲ್ಲದೆ 21 ಸಾರಿ ಕ್ರಮವಾಗಿ ಭೂಪ್ರದಕ್ಷಿಣೆ ಮಾಡಿ ಶಿವನನ್ನು ಸ್ಮರಿಸುತ್ತಾ ಭೂಮಂಡಲದ ರಾಜರನ್ನೆಲ್ಲ ನಿರ್ಮೂಲಗೊಳಿಸಿದನು. ಪರಶುರಾಮನು ತನ್ನ ಪ್ರತಿಜ್ಞಾಪೂರ್ತಿಗಾಗಿ ಗರ್ಭದಲ್ಲಿರುವ ಮತ್ತು ತಾಯಿಯ ತೊಡೆಯ ಮೇಲೆ ಆಡುವ ಕ್ಷತ್ರಿಯ ಶಿಶುಗಳನ್ನು, ಬಾಲಕ, ತರುಣ ಮತ್ತು ವೃದ್ಧ ಕ್ಷತ್ರಿಯರನ್ನು ಬಿಡದೆ ನಾಶಗೊಳಿಸಿದನು. ಇತ್ತ ಕಾರ್ತವೀರ್ಯನು ಮೃತನಾಗಿ ಗೋಲೋಕದಲ್ಲಿ ಶ್ರೀಕೃಷ್ಣನ ಸನ್ನಿಧಿಗೆ ಹೋದನು. ಪರಶುರಾಮನು ಕೂಡ ಸಂತುಷ್ಟನಾಗಿ ಶ್ರೀಹರಿಯನ್ನು ಸ್ಮರಿಸುತ್ತಾ ಹಿಂತಿರುಗಿದನು. ಇಲ್ಲಿ ವಿಚಾರವನ್ನು ತಿಳಿದುಕೊಳ್ಳುವಾಗ, ಕ್ಷತ್ರಿಯ ಶಿಶುಗಳನ್ನೂ, ಬಾಲಕ, ತರುಣ, ವೃದ್ಧ ಕ್ಷತ್ರಿಯರನ್ನೂ ಬಿಡದೆ ಪ್ರತಿಯೊಬ್ಬರನ್ನು, ತಾಯಿಯ ತೊಡೆಯ ಮೇಲಿರುವಂತಹ ಮಗುವನ್ನೂ ಬಿಡದೆ ಕ್ಷತ್ರಿಯ ಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಕಾರ್ಯವೇನಿತ್ತು? ಇದು ಈಶ್ವರೇಚ್ಛೆ. ಈಶ್ವರೇಚ್ಛೆಯು ಆದರೆ ಭೂಮಂಡಲವೇ ಏನು? ಸಮಸ್ತ ಬ್ರಹ್ಮಾಂಡವೇ ಯಾವ ಕಾಲದಲ್ಲಿ ಬೇಕಾದರೂ ನಾಶವಾಗಬಹುದು. ಯಾವುದೇ ಜೀವಿಯಾಗಲಿ, ಯಾವುದೇ ಜನಾಂಗವಾಗಲಿ, ಯಾವುದೇ ವರ್ಣವಾಗಲಿ, ಯಾವುದೇ ಜಾತಿಯಾಗಲಿ, ಉಳಿದವರಿಗೆ ಅಥವಾ ನಮ್ಮನ ಇತರ ಸೃಷ್ಟಿಗೆ ಪ್ರತಿಕೂಲವಾಗಿ ನಡೆದುಕೊಂಡಿದ್ದರೆ, ಇಲ್ಲಿ ಕ್ಷತ್ರಿಯರಲ್ಲಿ ಎಲ್ಲ ರಾಜರೂ ಕೆಟ್ಟವರಿದ್ದರೆಂದು ಅರ್ಥವಲ್ಲ. ಆದರೆ ಕೆಲವು ರಾಜರ ಕುತ್ಸಿತ ಬುದ್ಧಿಯಿಂದಾಗಿ ಸಮಸ್ತ ಕ್ಷತ್ರಿಯ ಕುಲದ ಮೇಲೆ, ಸಮಸ್ತ ಪ್ರಜಾಸಂಕುಲಕ್ಕೆ ಒಂದು ರೀತಿಯಾದ ದ್ವೇಷವು ಆ ಕಾಲದಲ್ಲಿ ಬಂದಿರಬಹುದು.
ಆ ರಾಜರುಗಳು ನಡೆದುಕೊಳ್ಳುತ್ತಿದ್ದರೆ, ಅಂದರೆ ಎಲ್ಲ ರಾಜರು ಆಗದೇ ಇರಬಹುದು, ಕೆಲವು ರಾಜರು ನಡೆದುಕೊಳ್ಳುತ್ತಿದ್ದ ರೀತಿಯಿಂದಾಗಿ ಬಹುತೇಕ ಎಲ್ಲ ಕ್ಷತ್ರಿಯ ರಾಜರ ವಿರುದ್ಧವೂ ಸಾಕಷ್ಟು ರೀತಿಯಲ್ಲಿ ಸಜ್ಜನರಾದವರಿಗೆ, ಯಾರು ಸದ್ಗುಣಶೀಲ ಸಂಪನ್ನರಾಗಿ ತಮ್ಮ ಪಾಡಿಗೆ ತಾವು ಜ್ಞಾನ ಅರ್ಜನೆ ಮಾಡಿಕೊಂಡು ಜೀವನವನ್ನು ನಡೆಸುತ್ತಿದ್ದರು, ಅದರಂತೆಯೇ ಅವರಿಗೆ ಅಧೀನರಾಗಿದ್ದಂತಹ ವೈಶ್ಯ ಶೂದ್ರ ಕುಲದವರಿಗೂ ಕೂಡ ಸಾಕಷ್ಟು ಕೋಪವು ಬಂದಿರಬಹುದು. ಕ್ಷತ್ರಿಯನಾದವನು ಯಾವುದೇ ತಪ್ಪನ್ನು ಮಾಡಿದರೂ ವೈಶ್ಯನಾಗಲಿ ಶೂದ್ರನಾಗಲಿ ಅವನ ಕೈ ಕೆಳಗೆ ಕೆಲಸ ಮಾಡುವುದರಿಂದ ಸೇಡು ತೀರಿಸಿಕೊಳ್ಳುವುದು ಕಷ್ಟ. ಆದರೆ ಬ್ರಾಹ್ಮಣನಾದವನು ಇತರ ಮೂರೂ ವರ್ಣಕ್ಕೂ ತಾನು ಜ್ಞಾನಾರ್ಜನೆ ಮಾಡಿ ಇತರ ಮೂರೂ ವರ್ಣಕ್ಕೂ ಯೋಗ್ಯವಾದ ಮಾರ್ಗವನ್ನು ತೋರಿಸುತ್ತಾ ಅವರನ್ನು ಯೋಗ್ಯ ದಾರಿಯಲ್ಲಿ ನಡೆಸುವಂತಹ ಕಾರ್ಯವನ್ನು ಮಾಡುತ್ತಿರಬೇಕು. ಆ ವಿಚಾರದಲ್ಲಿ ತಪ್ಪಿದರೆ ಅದು ಬ್ರಾಹ್ಮಣನ ತಪ್ಪಾಗುತ್ತದೆ. ಆ ಕಾರಣದಿಂದಾಗಿ ಸೂಚ್ಯವಾಗಿ ಇಲ್ಲಿ ಕ್ಷತ್ರಿಯರು ಹಾದಿ ತಪ್ಪಿ ಪ್ರಜಾಪೀಡಕರಾಗಿ ಪ್ರಜೆಗಳಿಗೆ ತೊಂದರೆಯನ್ನು ಕೊಡುತ್ತಾ ಪ್ರಜೆಗಳನ್ನು ಆಳುವ ಹೆಸರಿನಲ್ಲಿ ಅವರನ್ನು ಹಲವು ರೀತಿಯಲ್ಲಿ ತೊಂದರೆಗೊಳಪಡಿಸಿದ್ದರಿಂದ ಬ್ರಾಹ್ಮಣನಾದವನೇ ಅವರ ವಿರುದ್ಧ ಸಿಡಿದು ನಿಂತು ಸಂಪೂರ್ಣ ಕ್ಷತ್ರಿಯ ಕುಲವನ್ನು ಲವಲೇಶವೂ ಉಳಿಯದಂತೆ, ಅಂದರೆ ಹೊಟ್ಟೆಯಲ್ಲಿರುವ ಮಗುವನ್ನು ಹೊರತು ಪ್ರತಿ ಒಂದೊಂದು ಮಗುವು ಉಳಿಯದಂತೆ ಆ ಕ್ಷತ್ರಿಯ ಕುಲವನ್ನು ನಾಶ ಮಾಡಬೇಕೆಂಬುದು ಈಶ್ವರೇಚ್ಛೆಯಾಗಿರಬಹುದು. ಅದರಂತೆಯೇ ಇಲ್ಲಿ ಸಕಲವನ್ನು ಪರಶುರಾಮರು ನೆರವೇರಿಸಿದ್ದಾರೆ. ಇಂತು ಪರಶುರಾಮನು ಇಷ್ಟೊಂದು ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರೆಲ್ಲರನ್ನು ನಾಶಗೊಳಿಸಿ ವ್ಯಾಕುಲ ಚಿತ್ತನಾಗಿರುವುದನ್ನು ಮಹೇಶ್ವರನು ನೋಡಿ ಶಾಂತ ಚಿತ್ತನಾಗುವಂತೆ ಅವನಿಗೆ ಆಶೀರ್ವದಿಸಿದನು. ಸಹಜವಾಗಿಯೇ ಯಾವುದೇ ಸಂಹಾರ ಕಾರ್ಯವಾಗಲಿ, ಈ ಸಂಹಾರ ಕಾರ್ಯದಲ್ಲಿ ತಪ್ಪು ಮಾಡಿದವರನ್ನು ಶಿಕ್ಷೆಗೊಳಿಸಿದಾಗ ತೊಂದರೆಯಾಗುವುದಿಲ್ಲ. ಆದರೆ ತಪ್ಪು ಮಾಡಿರುವರೋ ಬಿಟ್ಟಿರುವರೋ ಸಮಕ್ಷತ್ರಿಯ ಕುಲವನ್ನು ಸಂಹಾರ ಮಾಡುವಾಗ ಸಹಜವಾಗಿಯೇ ಪರಶುರಾಮರ ಹೃದಯವು ವ್ಯಾಕುಲಗೊಂಡಿರುತ್ತದೆ. ಆದ್ದರಿಂದಲೇ ಮಹೇಶ್ವರನೇ ಬಂದು ಅವರನ್ನು ಆಶೀರ್ವದಿಸಿ ಶಾಂತ ಚಿತ್ತರಾಗುವಂತೆ ಮಾಡುತ್ತಾನೆ. ದೇವದೇವಿಯರು, ಮುನಿಗಳು, ಸಿದ್ಧ ಗಂಧರ್ವ ಕಿನ್ನರರು ಪರಶುರಾಮನ ತಲೆಯ ಮೇಲೆ ಹೂಮಳೆಗರೆದರು. ಸ್ವರ್ಗದಲ್ಲಿ ನಗಾರಿಧ್ವನಿಯು, ಜಯ ಜಯ ಮುಂತಾದ ಹರ್ಷಧ್ವನಿಗಳು ಕೇಳಿಬಂದವು. ಪರಶುರಾಮನ ಕೀರ್ತಿಯಿಂದ ಜಗತ್ತೆಲ್ಲವೂ ಪರಿಪೂರ್ಣವಾಯಿತು. ಬ್ರಹ್ಮ, ಭೃಗು, ಶುಕ್ರ, ವಾಲ್ಮೀಕಿ, ಚವನ, ಜಮದಗ್ನಿ ಮುಂತಾದವರೆಲ್ಲರೂ ಸಂತುಷ್ಟರಾಗಿ ಬ್ರಹ್ಮಲೋಕದಿಂದ ಪರಶುರಾಮನಿದ್ದಲ್ಲಿಗೆ ಬಂದರು. ಎಲ್ಲರೂ ರೋಮಾಂಚಿತ ಶರೀರರು, ಆನಂದ ಭರಿತರು ಆಗಿ ಕೈಯಲ್ಲಿ ದೂರ್ವಾ ಪುಷ್ಪಾಕ್ಷತೆಗಳನ್ನು ಹಿಡಿದು ಪರಶುರಾಮನಿಗೆ ಮಂಗಳಾಶೀರ್ವಾದವನ್ನು ಮಾಡಿದರು. ಇಲ್ಲಿ ವಿಶೇಷವಾಗಿ ಅವರನ್ನೆಲ್ಲ ಸಂಹರಿಸಿದ್ದಕ್ಕಾಗಿ ಮಂಗಳಾಶೀರ್ವಾದ ಮಾಡುತ್ತಿರುವುದು ಎಂದು ತೆಗೆದುಕೊಳ್ಳುವುದು ಬೇಡ. ವಿಶೇಷವಾಗಿ ಭೂಮಿಯನ್ನು ಪುನಃ ರಕ್ಷಣೆ ಮಾಡಿದ್ದಕ್ಕಾಗಿ, ಯಾವ ಅಧರ್ಮದ ಹಾದಿಯಲ್ಲಿ ಕ್ಷತ್ರಿಯರು ಹೋಗುತ್ತಿದ್ದರೋ ಅಂತಹ ಅಧರ್ಮಿಗಳನ್ನು ಕೊಂದು ಧರ್ಮವನ್ನು ಮತ್ತೆ ಎತ್ತಿ ಹಿಡಿದಿದ್ದಕ್ಕಾಗಿ ಅವರೆಲ್ಲರೂ ಬಂದು ಮಂಗಳಾಶೀರ್ವಾದವನ್ನು ಮಾಡುತ್ತಿರುವರು. ಪರಶುರಾಮನು ಅವರೆಲ್ಲರಿಗೂ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಬ್ರಹ್ಮನೇ ಮೊದಲಾದವರು ಕ್ರಮವಾಗಿ ವತ್ಸನೆ ಎಂದು ವಿಶ್ವಾಸದ ನುಡಿಯಾಡುತ್ತಾ ಕ್ರಮವಾಗಿ ಎದೆಗಪ್ಪಿಕೊಂಡರು. ಅನಂತರ ಜಗದ್ಗುರುವಾದ ಬ್ರಹ್ಮನು ಪರಶುರಾಮನನ್ನು ಕುರಿತು ವೇದ ಸಾರವು, ನೀತಿ ಬೋಧಕವು, ಪರಿಣಾಮದಲ್ಲಿ ಸುಖಕರವೂ ಆದ ಕೆಲವು ನುಡಿಗಳನ್ನು ಹೇಳುತ್ತಾನೆ. ಎಲೈ ಪರಶುರಾಮನೇ, ಕಾಣ್ವ ಶಾಖೋಕ್ತವು, ಸಕಲ ಸಂಪತ್ಕರವು, ಸರ್ವಸಮ್ಮತವೂ ಆದ ಸತ್ಯ ವಚನಗಳನ್ನು ಆಡುವೆನು. ಕೇಳು, ಪೂಜ್ಯರಲ್ಲೆಲ್ಲ ನಮಗೆ ಆಪ್ತನಾದವನೇ ಅತ್ಯಂತ ಪೂಜ್ಯನೆನಿಸುವನು. ಜನ್ಮ ಕೊಡುವುದರಿಂದ ಜನಕನು, ಪಾಲನೆ ಮಾಡುವುದರಿಂದ ಪಿತನು ಎನಿಸುವವನೇ ಸರ್ವಪೂಜ್ಯನು. ಕೇವಲ ಜನ್ಮವನ್ನು ಕೊಡುವವನಿಗಿಂತ ಅನ್ನದಾತೃವಾದ ತಂದೆಯು ಶ್ರೇಷ್ಠನೆನಿಸುವನು. ತಂದೆಯಿಂದ ಹುಟ್ಟಿ ಬಂದ ದೇಹವು ಅನ್ನವಿಲ್ಲದಿದ್ದರೆ ಅನಿತ್ಯವೂ ನಶ್ವರವೂ ಆಗುವುದು. ಜನ್ಮದಾತೃ ಮತ್ತು ಅನ್ನದಾತೃಗಳಾದ ಪಿತೃಗಳಿಗಿಂತಲೂ ತಾಯಿ ನೂರರಷ್ಟು ಪೂಜ್ಯಳು, ಮಾನ್ಯಳು, ವಂದ್ಯಳು ಆಗಿರುವಳು. ಗರ್ಭದಲ್ಲಿ ಧರಿಸಿ ಪೋಷಣೆ ಮಾಡುವುದರಿಂದ ತಾಯಿಯೇ ಶ್ರೇಷ್ಠಳೆನಿಸುವಳು. ತಂದೆ ತಾಯಿಯರಿಗಿಂತಲೂ ಇಷ್ಟ ದೇವತೆಯು ನೂರರಷ್ಟು ಪೂಜ್ಯವಾದುದೆಂದು ವೇದೋಕ್ತವಾಗಿದೆ. ಆ ಇಷ್ಟ ದೇವತೆಗಿಂತಲೂ ಜ್ಞಾನ, ವಿದ್ಯಾ ಮತ್ತು ಮಂತ್ರಗಳನ್ನು ಉಪದೇಶಿಸುವ ಗುರುವೇ ಸರ್ವೋತ್ತಮನೆನಿಸುವನು. ಗುರುವಿನಂತೆ ಗುರುಪುತ್ರನು, ಅದಕ್ಕಿಂತ ಹೆಚ್ಚಾಗಿ ಗುರುಪತ್ನಿಯು ಪೂಜ್ಯರೆನಿಸುವರು. ದೇವರು ಕೋಪಗೊಂಡರೆ ಗುರುವು ರಕ್ಷಿಸವಲ್ಲನು. ಗುರುವು ಕುಪಿತನಾದರೆ ರಕ್ಷಿಸುವವರು ಯಾರನ್ನೂ ನಾವು ಕಾಣೆವು.
ಗುರುವೇ ಬ್ರಹ್ಮನು, ಗುರುವೇ ವಿಷ್ಣುವು, ಗುರುವೇ ಮಹೇಶ್ವರನು, ಗುರುವೇ ಪರಬ್ರಹ್ಮನು, ಅದರಲ್ಲೂ ಬ್ರಾಹ್ಮಣರಿಗೆ ಗುರುವು ಪ್ರೀತ್ಯಾಸ್ಪದನು, ಗುರುವು ಜ್ಞಾನವನ್ನು ದಯಪಾಲಿಸುವವನು, ಜ್ಞಾನದಿಂದಲೇ ಹರಿಭಕ್ತಿ ಉಂಟಾಗುವುದು, ಹರಿಭಕ್ತಿಯನ್ನು ಉಂಟು ಮಾಡಿಕೊಡುವವನಿಗಿಂತಲೂ ಉತ್ತಮನಾದಂತಹ ಬಂಧುವು ಯಾರಿರುವನು, ಅಜ್ಞಾನವೆಂಬ ಕತ್ತಲೆಯಿಂದ ಅಂಧನಾಗಿ ಯಾರಿಂದ ಜ್ಞಾನದೀಪವನ್ನು ಹೊಂದುವನು ಮತ್ತು ಎಲ್ಲವನ್ನು ನಿರ್ಮಲವಾಗಿ ಕಾಣುವನು, ಅಂತಹ ಗುರುವಿಗಿಂತಲೂ ಶ್ರೇಷ್ಠನಾದಂತಹ ಬಂಧುವು ಯಾವನಿರುವನು, ಗುರುವು ಉಪದೇಶಿಸಿದ ದಿವ್ಯ ಮಂತ್ರವನ್ನು ಜಪಿಸಿಯೇ ದಿವ್ಯ ಜ್ಞಾನವನ್ನು ಪಡೆಯುವರು, ಅದರಿಂದಲೇ ಸರ್ವಜ್ಞತ್ವವು ಇಷ್ಟಸಿದ್ಧಿಯೂ ಲಭಿಸುವುದು. ಆ ಗುರುವಿಗಿಂತ ಅಧಿಕವಾದ ಆಪ್ತನು ಯಾವನಿರುವನು, ಮನುಜನು ಗುರುವು ಉಪದೇಶಿಸಿದ ವಿದ್ಯೆಯಿಂದ ಎಲ್ಲೆಲ್ಲಿಯೂ ಜಯಶೀಲನಾಗಿ ಸುಖವಾಗಿರುವನು, ಆ ವಿದ್ಯೆಯಿಂದಲೇ ಆತ ಜಗತ್ಪೂಜ್ಯನಾಗುವನು. ಹೀಗಿರುವಾಗ ಗುರುವಿಗಿಂತಲೂ ಅಧಿಕ ಪೂಜ್ಯನಾದವನು ಯಾವನಿರುವನು, ಯಾವನಾದರೂ ವಿದ್ಯಾಮದದಿಂದಾಗಲಿ ಧನ ಮದದಿಂದಾಗಲಿ ಗುರುವನ್ನು ಪೂಜಿಸುವುದಿಲ್ಲವೋ ಆ ಮೂರ್ಖನು ಬ್ರಹ್ಮಹತ್ಯಾದಿ ಮಹಾಪಾಪಕ್ಕೆ ಗುರಿಯಾಗುವುದರಲ್ಲಿ ಸಂಶಯವಿಲ್ಲ. ಗುರುವಾದವನು ದರಿದ್ರನಾಗಲಿ ಪತಿತನಾಗಲಿ ನೀಚನಾಗಲಿ ಗುರುಬುದ್ಧಿಯಿಂದ ಅವನನ್ನು ಭಜಿಸಬೇಕು. ಗುರುವನ್ನು ಭಜಿಸದಿರುವವನು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಶುದ್ಧನಾಗುವುದಿಲ್ಲ, ಅಲ್ಲದೆ ಯಾವ ಸತ್ಕರ್ಮಗಳಿಗೂ ಅಧಿಕಾರಿ ಎನಿಸುವುದಿಲ್ಲ. ಆದುದರಿಂದ ಎಲೈ ಭಾರ್ಗವನೇ, ನಿನ್ನ ಇಷ್ಟ ದೇವತೆಯು ಶ್ರೀಕೃಷ್ಣನು, ಸ್ವಯಂ ಶಂಕರನೇ ನಿನಗೆ ಗುರುವು. ಎಲೈ ಪುತ್ರನೇ, ಪೂಜ್ಯತಮನಾದ ಆ ಗುರುವನ್ನು ಶರಣು ಹೊಂದು. ಯಾರ ಅನುಗ್ರಹದಿಂದ ನೀನು 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ನಿರ್ಮೂಲಗೊಳಿಸಿದೆಯೋ, ಯಾರಿಂದ ನೀನು ಶ್ರೀಹರಿಯಲ್ಲಿ ಭಕ್ತಿಯನ್ನು ಹೊಂದಿದೆಯೋ ಆ ಶಿವನಿಗೆ ಶರಣಾಗತನಾಗು. ಜಗತ್ತಿನ ಮಾತಾಪಿತೃಸ್ವರೂಪನು, ಮಂಗಳದಾಯಕನು, ಪಾರ್ವತಿಗೆ ಪೂಜ್ಯನು, ಶಾಂತನು, ನಿನ್ನ ಗುರುವು ಆದ ಶಂಕರನಿಗೆ ಶರಣಾಗತನಾಗು. ಗೋಲೋಕಾಧಿಪತಿಯಾದ ಪರಮಾತ್ಮನೇ ತನ್ನ ಒಂದು ಅಂಶದಿಂದ ಶಿವನ ರೂಪವನ್ನು ಧರಿಸಿರುವನು. ಯಾರು ಇಷ್ಟ ದೇವತೆಯೋ ಅವನೇ ಗುರುವಾದುದರಿಂದ ಆ ಗುರುವನ್ನು ಶರಣು ಹೊಂದು. ಸಕಲ ಜೀವಿಗಳಲ್ಲೂ ಶ್ರೀಕೃಷ್ಣನು ಆತ್ಮರೂಪದಿಂದಲೂ, ಶಿವನು ಜ್ಞಾನರೂಪದಿಂದಲೂ, ನಾನು ಅಂದರೆ ಬ್ರಹ್ಮನು ಮನೋರೂಪದಿಂದಲೂ ಇರುವೆವು. ಎಲೈ ಪುತ್ರನೇ, ವಿಷ್ಣುವು ಪ್ರಾಣರೂಪದಿಂದಲೂ, ಶಕ್ತಿಯು ಸರ್ವಶಕ್ತಿ ರೂಪದಿಂದಲೂ ಜೀವಿಗಳಲ್ಲಿ ಇರುವರು. ಆದುದರಿಂದ ಜ್ಞಾನಸ್ವರೂಪನು, ಜ್ಞಾನದಾತೃವೂ, ಜ್ಞಾನಕ್ಕೆ ಕಾರಣನು, ಅನಾದಿಯೂ, ಮೃತ್ಯುಂಜಯನು, ಕಾಲಕಾಲನು ಆದ ಆ ಗುರುವಿಗೆ ಶರಣಾಗತನಾಗು. ಬ್ರಹ್ಮಜ್ಯೋತಿ ಸ್ವರೂಪನು, ಭಕ್ತಾನುಗ್ರಹಕ್ಕಾಗಿ ವಿಗ್ರಹಧಾರಿಯು, ಸರ್ವಜ್ಞನು, ಸನಾತನನು ಆದ ಆ ಶಂಕರನಿಗೆ ಶರಣಾಗತನಾಗು. ಪ್ರಕೃತಿಯು 1,00,000 ವರ್ಷಗಳ ಕಾಲ ತಪಸ್ಸು ಮಾಡಿ ಯಾವ ಈಶ್ವರನನ್ನು ಪತಿಯಾಗಿ ಪಡೆದಳೋ ಅಂತಹ ಗುರುವಿಗೆ ನೀನು ಶರಣು ಹೋಗು. ಹೀಗೆಂದು ಹೇಳಿ ಬ್ರಹ್ಮನು ಸಕಲ ಮುನಿಗಳೊಡನೆ ಹೊರಟು ಹೋದನು. ಎಲೈ ನಾರದನೇ, ಆಗ ಪರಶುರಾಮನು ಕೂಡ ಕೈಲಾಸಕ್ಕೆ ಹೋಗಬೇಕೆಂದು ಮನಸ್ಸು ಮಾಡಿದನು. ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಗಣಪತಿ ಖಂಡದಲ್ಲಿ ಪರಶುರಾಮನನ್ನು ಕುರಿತು ಕೈಲಾಸಕ್ಕೆ ಹೋಗೆಂದು ಬ್ರಹ್ಮನು ಉಪದೇಶಿಸಿದುದನ್ನು ತಿಳಿಸುವಂತಹ 40ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಈ ಅಧ್ಯಾಯದ ಆರಂಭದಲ್ಲಿ ಅಥವಾ ಹಿಂದಿನ ಅಧ್ಯಾಯದಲ್ಲಿ ವಿಷ್ಣುವು ಬ್ರಾಹ್ಮಣ ರೂಪವನ್ನು ಧರಿಸಿ ಪುಷ್ಕರಾಕ್ಷ ಮತ್ತು ಪದ್ಮಾಕ್ಷರ ಕವಚವನ್ನು ದಾನ ತೆಗೆದುಕೊಂಡ ಮೇಲೆ ಪರಶುರಾಮನು ಅವರಿಬ್ಬರನ್ನು ಲೀಲಾಜಾಲವಾಗಿ ಸಂಹರಿಸಿದನು. ತದನಂತರ ಕಾರ್ತವೀರ್ಯನು 2,00,000 ಅಕ್ಷೋಹಿಣಿ ಸೇನೆಯೊಡನೆ ತಾನೇ ಯುದ್ಧರಂಗಕ್ಕೆ ಬಂದನು. ಇಬ್ಬರಿಗೂ ಬಹಳ ಹೊತ್ತು ಘನಘೋರ ಯುದ್ಧವಾಯಿತು. ಪರಶುರಾಮನು ಬಿಟ್ಟ ಮಂತ್ರಾಸ್ತ್ರಗಳನ್ನೆಲ್ಲ ಕಾರ್ತವೀರ್ಯನು ಪ್ರತ್ಯಸ್ತ್ರಗಳಿಂದ ಕತ್ತರಿಸಿ ಕೊನೆಗೆ ದತ್ತಾತ್ರೇಯನು ಕೊಟ್ಟಿದ್ದ ಶೂಲಾಯುಧವನ್ನು ಪ್ರಯೋಗಿಸಿ ಪರಶುರಾಮನನ್ನು ಮೂರ್ಛಗೊಳಿಸಿದನು. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಶಂಕರನ ಅನುಗ್ರಹದಿಂದ ಭಾರ್ಗವನು ಚೇತನಗೊಂಡು ಅಪಮಾನಿತನಾಗಿ ಕಾರ್ತವೀರ್ಯನ ಮೇಲೆ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಬೇಕೆಂದು ನೋಡಿದಾಗ ಕಾರ್ತವೀರ್ಯನ ಪಕ್ಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪಾರ್ಶ್ವದರೊಡನೆ ನಿಂತಿರುವುದನ್ನು ಕಂಡನು. ಆ ಸಮಯಕ್ಕೆ ಸರಿಯಾಗಿ ಕಾರ್ತವೀರ್ಯನಿಗೆ ದತ್ತಾತ್ರೇಯನು ಶ್ರೀಕೃಷ್ಣನ ಕವಚವನ್ನು ಅನುಗ್ರಹಿಸಿರುವುದಾಗಿಯೂ
ಅವನ ಬಲಭುಜದಲ್ಲಿರುವ ಆ ಕವಚವನ್ನು ಶಿವನು ಬೇಡಿ ತೆಗೆದುಕೊಳ್ಳುವವರೆಗೆ ಅವನನ್ನು ಕೊಲ್ಲಲು ಅಸಾಧ್ಯವೆಂದು ಅಶರೀರವಾಣಿಯಾಯಿತು. ಅದರಂತೆಯೇ ಶಿವನು ಬ್ರಾಹ್ಮಣ ರೂಪದಿಂದ ಕಾರ್ತವೀರ್ಯನ ಬಳಿಗೆ ಹೋಗಿ ಕವಚವನ್ನು ಬೇಡಿ ತಂದು ಪರಶುರಾಮನಿಗೆ ಕೊಟ್ಟು ಅಂತರ್ಧಾನನಾಗಲು ಭಾರ್ಗವನು ಕಾರ್ತವೀರ್ಯನನ್ನು ಪುನಃ ಯುದ್ಧಕ್ಕೆ ಕರೆದು ಮುಖ್ಯಸ್ತುತಿ ಮಾಡಿದನು. ಆಗ ಕಾರ್ತವೀರ್ಯನು ಕೂಡ ದತ್ತಾತ್ರೇಯನ ಅನುಗ್ರಹದಿಂದ ತಾನು ಪಡೆದ ದಿವ್ಯ ಜ್ಞಾನವನ್ನು ಪರಶುರಾಮನ ಮುಂದೆ ವ್ಯಕ್ತಪಡಿಸಿ ಯುದ್ಧಕ್ಕೆ ಸಿದ್ಧನಾಗಲು ಪರಶುರಾಮನು ಅವನನ್ನು ಲೀಲಾ ಮಾತ್ರದಿಂದ ಸಂಹರಿಸಿದನು. ಅನಂತರ ಭಾರ್ಗವನು ತನ್ನ ಪ್ರತಿಜ್ಞೆಯಂತೆಯೇ ಭೂಲೋಕವನ್ನು 21 ಸಾರಿ ಸುತ್ತಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲಗೊಳಿಸಿದನು. ಆಗ ದೇವತೆಗಳೆಲ್ಲ ಭಾರ್ಗವನ ಮೇಲೆ ಹೂಮಳೆಗರೆದರು. ಅನಂತರ ಬ್ರಹ್ಮನು ಬಂದು ಜ್ಞಾನಿಯು ಪರಮ ಗುರುವು ಆದ ಶಿವನಿಗೆ ಶರಣಾಗತನಾಗೆಂದು ಪರಶುರಾಮನಿಗೆ ಬೋಧಿಸಿ ಅಂತರ್ಧಾನನಾದನು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.